ಸರ್, ಇದ್ರಲ್ಲಿ ಆರೂವರೆ ಲಕ್ಷ ಇರೋದು. 8 ಲಕ್ಷ ಇದ್ರೇನೆ ಪೋಸ್ಟಿಂಗ್. ಇಷ್ಟೇ ಸರ್ ಇರೋದು? ಕಾಂಟ್ರಾಕ್ಟ್ ಒಂದು ಸೈನ್ ಮಾಡಿ ಸರ್. ಪೂರ್ತಿ ದುಡ್ಡು ಬರಲಿಲ್ಲ ಅಂದ್ರೆ ಯಾವಾಗ ಬೇಕಾದ್ರೂ ಕಾಂಟ್ರಾಕ್ಟ್ ಕ್ಯಾನ್ಸಲ್ ಮಾಡ್ಬೋದು. ಎಲ್ಲಿ ತಪ್ಪು ನಡೆದ್ರು ಖಂಡಿತವಾಗ್ಲು ನಾನು ಬರ್ತೀನಿ. ಇಂಡಿಯನ್ಗೆ ಸಾವೇ ಇಲ್ಲ. ಕಂಪಲ್ಸರಿ ಆಗಿದೆಯೋ ನಮಸ್ಕಾರ ಇಂಡಿಯಾ. ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಚಿತ್ರ ಇಂಡಿಯನ್ 2, ಝೀರೋ ಟಾಲರೆನ್ಸ್. ನಾವುಗಳು, ಸಾರಿ, ನಾನು ಇಂಡಿಯನ್ 1 ನೋಡಿದಾಗ ನನ್ನ ವಯಸ್ಸು ಸುಮಾರು 27-28 ವರ್ಷ. ಈಗ ಬಿಟ್ಟಾಕಿ. ಶಂಕರ್ ಮೊದಲ ಚಿತ್ರದಿಂದಲೂ ಆತ ಜೀವ ವಿರೋಧಿ, ರಿಸರ್ವೇಷನ್ ವಿರೋಧಿ, ಜಾತಿ ಶ್ರೇಷ್ಠವನ್ನು ಪ್ರತಿನಿಧಿಸಿದವನು. ಈ ಥರ ಮೊದಲ ಚಿತ್ರ ಜೆಂಟಲ್ಮ್ಯಾನ್ ಅಂತೂ ರಿಸರ್ವೇಷನ್ ವಿರೋಧಿ. ಮೊದಲ ಒಂದು ಚಿತ್ರದಲ್ಲಿ ಒಬ್ಬನಿಂದಲೇ ಎಲ್ಲ ಸಾಧ್ಯ, ಒಬ್ಬ ವ್ಯಕ್ತಿ ಬಂದು ಎಲ್ಲ ಸಾಧ್ಯ ಅಂದರೆ ಡೆಮಾಕ್ರಸಿಯಲ್ಲಿ ನಂಬಿಕೆ ಇಲ್ಲ, ಹೈರಾರ್ಕಿ ಸಿಸ್ಟಮನ್ನೇ ಇವರು ಮೆರೆಸೋದು. ಈ ಥರ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿಕೊಂಡು ಬಂದಂಥ ನಿರ್ದೇಶಕ ಶಂಕರ್. ಅನಿಯನ್ ಚಿತ್ರದಲ್ಲಿ ಕಪ್ಪು ಜನರುಗಳನ್ನು ವಿಲ್ಲನ್ ಮಾಡಿ ಮತ್ತೊಂದು ಜಾಸ್ತಿ ಶ್ರೇಷ್ಠೆಯನ್ನು ಮರೆದವನು. ಅಂದರೆ ಕಪ್ಪು ಜನರೆಲ್ಲ ಕೆಟ್ಟವರು, ಹಾಗೆ ಹೀಗೆ ಅಂತ ಆ ಚಿತ್ರದಲ್ಲಿ ಹಸಿ ಹಸಿಯಾಗಿ ತೋರಿಸ್ತವನು. ಇದಕ್ಕೆ ಸುಜಾತಾ ಎಂಬ ಈಗೋ ಇಲ್ಲದ ರೈಟರ್ನ ರೈಟಿಂಗ್ನ ಬೆಂಬಲ ಇತ್ತು ಅನ್ನಿ. ಮತ್ತು ನನ್ನನ್ನು ಸೇರಿದಂತೆ ಚಿತ್ರ ಪ್ರೇಮಿಗಳಿಗೆ ಇವರುಗಳು ಹೇಳಿದ್ದೇ ಸತ್ಯ ಅನ್ನುವ ಒಂದು ಮೂರ್ಖತನ ಸಹ ಇತ್ತು. ಈಗ ನಾನು ಬೆಳೆದಿದ್ದೀನಿ, ಜನಗಳಿಗೂ ಈಗ ಎಲ್ಲ ತಿಳಿದಿದ್ದಾರೆ. ಇಂಡಿಯನ್ ಮೊದಲ ಭಾಗ ಇಟ್ಟಾಗಲೂ ಯಾರು ಏನೇ ಹೇಳಲಿ, ಚಿತ್ರದ ಹಾಡು, ಹಿನ್ನೆಲೆ ಸಂಗೀತ, ಗೌಂಡಮಣಿ ಸಂದಿಲ್ ಕಾಮಿಡಿ, ಮಗ ಕಮಲಸ್ನ ಅಭಿನಯ, ಮನೀಷಾ ಕೈರಾಳ, ಊರ್ಮಿಳಾ ಮಾತೋಂಡ್ಕರ್, ಮತ್ತು ಆಸ್ಟ್ರೇಲಿಯಾದ ಹೊರಾಂಗಣ ಚಿತ್ರಾಂಗಣ, ಹೀಗೆ ಹಲವು ವಿಷಯಗಳನ್ನು ಪಟ್ಟಿ ಮಾಡ್ಬೋದು. ಇನ್ಫ್ಯಾಕ್ಟ್ ಚಿತ್ರದ ವೀಕ್ ಅಥವಾ ನಾವು ಏನು ಈ ಎಮೋಷನ್ ಕಡಿಮೆ ಆಗ್ತದೆ ಅಂತೀವಲ್ಲ, ಅದು ತಂದೆ ಕಮಲಹಾಸನ್ ಪೋರ್ಷನ್ನ ಪೂರ್ವಾರ್ಧ. ಅಂದರೆ ಪ್ರೆಸೆಂಟ್ ತಂದೆ ಕಮಲಹಾಸನ್ ಪಾತ್ರ ತುಂಬ ಅದ್ಭುತವಾಗಿತ್ತು, ಆದರೆ ಹಿನ್ನೆಲೆ ಅಂದರೆ ಅದಕ್ಕೆ ಫ್ಲ್ಯಾಶ್ ಬ್ಯಾಕ್ ಕೊಟ್ಟಾಗ ಆ ಪೋರ್ಷನ್ ತುಂಬ ವೀಕ್ ಇತ್ತು. ಇಂಟರ್ವಲ್ಲಂತೂ ಸುಕನ್ಯಾ ಅವರ ಕೆಟ್ಟ ಅಭಿನಯ, ಮೇಕಪ್, ಫ್ಲ್ಯಾಶ್ ಬ್ಯಾಕ್ ಎಲ್ಲ ತುಂಬ ಡ್ರ್ಯಾಗಿಂಗ್ ಅಂತ ಆಗಲೂ ಅನಿಸಿತ್ತು. ಅದರ ಬಗ್ಗೆ ಪತ್ರಿಕೆಗಳು ಸಹ ಬರೆದು ಇದ್ದವು. ಇನ್ಫ್ಯಾಕ್ಟ್ ಮದ್ರಾಸಿನ ಔಟ್ಸೈಡ್ ಕೆಲವು ಚಿತ್ರಬಂಧಗಳಲ್ಲಿ ಆ ರೀಲ್ಗಳನ್ನ ಕಟ್ ಮಾಡಿ ತೋರಿಸಿದ್ದು ಉಂಟಂತೆ. ಸರಿ, ಈ ಸಿನಿಮಾದ ಕತೆ ಏನು ಅಂತೀರಾ? ಅದೇ ಕರಪ್ಷನ್ನು. ಕರಪ್ಷನ್ ಜಾಸ್ತಿಯಾಗಿದೆ, ಅದಕ್ಕೆ ಇಂಡಿಯನ್ ತಾತ ಮತ್ತೆ ಬರಲೇಬೇಕು ಅಂತ ನಮ್ಮ ಸಿದ್ಧಾರ್ಥ್ ಆ್ಯಂಡ್ ಗ್ಯಾಂಗ್ನಿಂದ ಒತ್ತಾಯ. ಬಂದು ಏನು ಮಾಡ್ತಾರೆ ಅನ್ನೋದೇ ಈ ಭಾಗ 2 ಇಂಡಿಯನ್ ಸಿನಿಮಾದ ಕತೆ. ಆಗಲೇ ಹೇಳಿದ್ನಲ್ಲ, ಈ ಸಿದ್ಧಾರ್ಥ್ ಆ್ಯಂಡ್ ಗ್ಯಾಂಗ್ ಒಂದು ಸೋಷಿಯಲ್ ಮೀಡಿಯಾ ಚಾನಲ್ ನಡೆಸ್ತಾ ಇರ್ತಾರೆ. ಅದರ ಮೂಲಕ ದೇಶದ ಅನ್ಯಾಯ, ದೇಶದ ಅನ್ಯಾಯ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಬರೀ ಕರಪ್ಷನ್, ಓನ್ಲಿ ಕರಪ್ಷನ್. ನಮ್ಮ ದೇಶದಲ್ಲಿ ಕರಪ್ಷನ್ ಬಿಟ್ಟರೆ ಇನ್ನೇನು ಇಲ್ಲ. ಈ ಅನ್ಯಾಯಗಳನ್ನು ನಮ್ಮ ಸಿದ್ಧಾರ್ಥ್ ಮತ್ತು ಅವನ ಸಂಗಡಿಗರುಗಳು, ಅವನ ಕೆಲವು 4-5 ಜನ ಸಂಗಡಿಗರು ಪ್ರಶ್ನೆ ಮಾಡ್ತಾ ಇರ್ತಾರೆ. ಎಲ್ಲರ ಅಭಿನಯವು ಫುಲ್ ಆ್ಯಂಡ್ ಫುಲ್ ಆರ್ಟಿಫಿಷಿಯಲ್, ತುಂಬ ಕೆಟ್ಟ ಅಭಿನಯ, ಅದೊಂದು ಕತೆ. ಎಂದಂತೆ ನಮ್ಮ ಶಂಕರ್ ಸಿನಿಮಾದಲ್ಲಿ ಜನರೇ ಎಲ್ಲರ ಸಮಸ್ಯೆಗೆ ಕಾರಣ, ಜನರಿಂದನೇ ಎಲ್ಲ ಸಮಸ್ಯೆ ಪ್ರಾರಂಭ ಆಗ್ತದೆ. ರೋಡ್ನಲ್ಲಿ ಉಚ್ಚೆ ಹೋಗ್ತಾರೆ, ಜನಗಳೇ ಲಂಚ ಕೊಡೋಕೆ ಹೋಗ್ತಾರೆ. ಅಲ್ಲ ರೀ, ಪಬ್ಲಿಕ್ ಟಾಯ್ಲೆಟ್ ಕಟ್ಟಿದ್ರೆ ಜನ ಯಾಕೆ ರೋಡಲ್ಲಿ ಉಚ್ಚೆ ಹೋಗ್ತಾರೆ? ಮೀನು ಮಾರೋದ್ರಲ್ಲಿನ ಏನೋ ಎರಡು ಗೋಲಿ ಗೀಲಿ ಏನೋ ಇಟ್ಬಿಟ್ಟು ವೆಯ್ಟ್ ಮಾಡಿ ಮೋಸ ಮಾಡ್ತಾರಂತೆ. ಇಲ್ಲಿ ಪೋರ್ಟು, ಆರ್ಬರು, ಸಮುದ್ರ ಎಲ್ಲ ಮಾರ್ಕೊಂಡು ಹೋಗ್ತಾವ್ರೆ. ಅದೆಲ್ಲ ಕೇಳಬಾರ್ದು ನಾವು, ಯಾಕಂದರೆ ಇದು ಶಂಕರ್ ಸಿನಿಮಾ. ಕಾರ್ಪೊರೇಟ್ ಲೂಟ್, ಯಸ್, ಖುಷಿ ಆಗಬೇಡಿ. ಕಾರ್ಪೊರೇಟ್ ಲೂಟ್ ಅಂದರೆ ಬರೀ ಮಲ್ಯ, ಬೇರೆ ಯಾರೂ ಇಲ್ಲ. ಮಲ್ಯ ಮಾತ್ರವೇ ನಮ್ಮ ಚಿತ್ರದ ಜಗತ್ತಿಗೂ ನಮ್ಮ ಪೇಪರ್ನವರಿಗೂ ಕಾರ್ಪೊರೇಟ್ ಲೋನ್ ತಂದ ತಕ್ಷಣ ಮಲ್ಯ ಮಾತ್ರವೇ ಜ್ಞಾಪಕ ಬರೋದು. ಮಲ್ಯ ಅಂದಮೇಲೆ ಕ್ಯಾಲೆಂಡರ್ಸ್ ಗರ್ಲ್ಸ್ ಇರ್ತಾರೆ. ಕ್ಯಾಲೆಂಡರ್ಸ್ ಗರ್ಲ್ಸ್ ಅಂದರೆ ಒಂದು ಸಾಂಗ್ ಬರ್ತದೆ. ಈ ಶಂಕರ್ ಸಿನಿಮಾಗೆ ಅಂದರೆ ಕಾಸ್ಗೇನು ಕಡಿಮೆನಾ? ಇಡೀ ದೇಶದಲ್ಲಿ ಲಂಚದ ಕೇಸುಗಳನ್ನು ಇಂಡಿಯನ್ ತಾತ ಮಾಮೂಲಿನಂತೆ ಶಿಕ್ಷೆ ಕೊಟ್ಟು ಕೊಲ್ತಾನೆ ಇರ್ತಾನೆ. ಇದರ ಮಧ್ಯೆ ಮನೆಯಿಂದಾನೇ ಲಂಚ ತೊಲಗಿಸಬೇಕು ಅಂತ ಇಂಡಿಯನ್ ತಾತ ಒಂದು ಕರೆ ಕೊಡ್ತಾನೆ.
ಇಲ್ಲಿ ಮೊದಲೇ ಹೇಳ್ದಂಗೆ ನಾನು ಸಿದ್ಧಾರ್ಥ್ ಅವ್ರ ಗ್ಯಾಂಗಲ್ಲಿ ಅವರು ಅಲ್ಲಿ ಆಯಾ ಮನೆಗಳಲ್ಲಿ ಏನೋ ಲಂಚದ ವಿಷಯಗಳು ನಡೆಯುತ್ತೆ. ಅದು ಒಂದು ದೀರ್ಘ ಕಥನಕವಾಗಿ ಬರ್ತದೆ. ಇದ್ರ ಮಧ್ಯೆ ಚಿತ್ರದ ಕೊನೆ ಕೊನೆಗೆ ಒಂದು ಸಣ್ಣ ಕಾನ್ಫ್ಲಿಕ್ಟ್ ಚಿತ್ರದ ಕೊನೆಯಲ್ಲಿ ಬರ್ತದೆ. ಅಷ್ಟರಲ್ಲಿ ನಮ್ಮಣ ಅಂತೂ ಬಿದ್ದೋಗಿರ್ತದೆ. ಚಿತ್ರದ ಫಸ್ಟ್ ಆಫ್ ಆದರೂ ಒಂದು ಸಣ್ಣ ಕುತೂಹಲ ಇರ್ತದೆ, ಏನಾಗ್ತದೆ, ಏನಾದರೂ ಆಗ್ತದಾ ಅಂತ. ಬಟ್ ಎರಡನೇ ಆಫು ಕಂಪ್ಲೀಟ್ ಅಳಿತಫಿದೆ. ಕ್ಲೈಮ್ಯಾಕ್ಸ್ ಅಂತೂ ಕೊಂಚ ಕೂಡ ಲಾಜಿಕ್ ಇಲ್ಲ. ಬಟ್ ಸ್ವಲ್ಪ ಆಗಲೇ ಹೇಳ್ದಂಗೆ ಒಂದು ಕಾನ್ಫ್ಲಿಕ್ಟ್ ಬರ್ತದೆ, ಅದು ಸಾಲ್ವ್ ಆಗೋಕ್ಕೆ ಇನ್ನೊಂದು ಪಾರ್ಟ್ ಅಂತೆ. ಕಷ್ಟ ಇದೆ ಜೀವನ, ಐ ಮೀನ್ ಸಿನಿಮಾ ಅಭಿಮಾನಿಗಳ ಜೀವನ. ಮತ್ತು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ನ ಬಗ್ಗೆ ಗೇಲಿ ಸಹ ಆಗ್ತದೆ. ತಿರುಪತಿ ದೇವಸ್ಥಾನದ ಅಡ್ವರ್ಟೈಸ್ಮೆಂಟ್ ಕೂಡ ಬರ್ತದೆ. ಟ್ರಾನ್ಸ್ಜೆಂಡರ್ನ ಗೇಲಿ ಕೂಡ ಆಗ್ತದೆ. ಅವಮಾನಿಸುವ ಸೀನ್ಗಳು ಸಹ ಬರ್ತದೆ. ಶಂಕರ್ ಸಿನಿಮಾದಲ್ಲಿ ಇದೆಲ್ಲ ಇರಲಿಲ್ಲ ಅಂದ್ರೇ ನಾವು ಆಶ್ಚರ್ಯ ಪಡಬೇಕು. ಮ್ಯೂಸಿಕ್ಕು, ಎಮೋಷನ್ನು, ಸಾಂಗ್ಸು ಯಾವುದು ವರ್ಕೌಟ್ ಆಗಿಲ್ಲ. ಕಮಲಹಾಸನ್ ಚಿತ್ರದಲ್ಲಿ ಕಮಲಹಾಸನ್ನೇ ಇಲ್ಲ ಅಂತೀನಿ. ಹೆಂಗೆ ಅಂದರೆ ನೀವು ಕಾಸು ಕೊಟ್ಟು ಸಿನಿಮಾ ನೋಡಬೇಕು. ಆದರೂ ಯಾಕೆ ನಕ್ಕೊಂಡೇ ಇದ್ದೀನಿ ಅಂತೀರಾ? ಯಾಕೆ ಅಂದರೆ ನಮ್ಮ ಇಳಿಯರಾಜ ಅವರ ಒಂದು ಹಳೆ ಹಾಡು ನೆನಪು ಬರ್ತದೆ. ಓರಂಪೋ ಓರಂಪೋ ರುಕ್ಕುಮಣಿ ವಂಡಿ ವರದು ಅಂತ ಒಂದು ಮೆಟಾಫರ್ ಸಾಂಗ್. ಅಂದರೆ ಸೈಡ್ ಬಿಡಿ ಸೈಡ್ ಬಿಡಿ ಯಾರಿಗೆ ಅನ್ನೋದು ಸಿನಿಮಾ ಅಭಿಮಾನಿಗಳಿಗೆ ಗೊತ್ತು. ಶಂಕರಾಟ ಮುಗಿದಿದೆ, ಮುಗಿಲೇಬೇಕು. ಮುಂದಿನ ಸಿನಿಮಾದ ಅನಿಸಿಕೊಂಡಿಗೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.